ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ತೃ ಕರ್ಮ ಕ್ರಿಯಾಪದಗಳನ್ನು ವಾಕ್ಯಗಳಲ್ಲಿ ಗುರುತು ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಕರ್ತೃ ಅಂದರೆ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ನಾವು ಕರ್ತೃಪದ ಅಂತ ಕರಿತೀವಿ. ನೋಡಿ, ಕರ್ತೃ ಅಂದರೆ ವಾಕ್ಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಕರ್ತೃಪದ ಎಂದು ಕರೆಯುತ್ತೇವೆ. ಇನ್ನು ಕರ್ಮಪದ ಅಂದರೆ ಏನು? ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಪದ. ವಾಕ್ಯದಲ್ಲಿ ಯಾವ ಕೆಲಸ ಆಗಿದೆ, ಯಾವ ಕೆಲಸವನ್ನು ಸೂಚಿಸ್ತಾ ಇದೆ, ವಾಕ್ಯದಲ್ಲಿ ಮಾಡಿದ ಕೆಲಸ ಸೂಚಿಸುವ ಪದವೇ ಕರ್ಮಪದ. ಮೂರನೇದು ಕ್ರಿಯಾಪದ ಅಂದರೆ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಉದಾಹರಣೆಗಳನ್ನು ನೋಡಿ. ಉದಾಹರಣೆ ಒಂದು, ನಾನು ಶಾಲೆಗೆ ಹೋಗುತ್ತೇನೆ. ನಾನು ಕರ್ತೃಪದ, ಶಾಲೆಗೆ ಕರ್ಮಪದ, ಹೋಗುತ್ತೇನೆ ಕ್ರಿಯಾಪದ. ಎರಡು, ದೇವರು ಭಕ್ತಿಗೆ ಮೆಚ್ಚುತ್ತಾನೆ. ದೇವರು ಕರ್ತೃ, ಭಕ್ತಿಗೆ ಕರ್ಮ, ಮೆಚ್ಚುತ್ತಾನೆ ಕ್ರಿಯಾಪದ. ಮೂರು, ನಾವು ಊಟ ಮಾಡಿದೆವು. ನಾವು ಕರ್ತೃಪದ, ಊಟ ಕರ್ಮಪದ, ಮಾಡಿದೆವು ಕ್ರಿಯಾಪದ. ನಾಲ್ಕನೇ ವಾಕ್ಯ, ಹುಡುಗರು ಮೈದಾನದಲ್ಲಿ ಆಡಿದರು. ಹುಡುಗರು ಕರ್ತೃಪದ, ಮೈದಾನದಲ್ಲಿ ಕರ್ಮಪದ, ಆಡಿದರು ಕ್ರಿಯಾಪದ. ಐದನೇ ಉದಾಹರಣೆ, ನಾನು ಹಣ್ಣನ್ನು ತಿಂದೆ. ನಾನು ಕರ್ತೃಪದ, ಹಣ್ಣನ್ನು ಕರ್ಮಪದ, ತಿಂದೆ ಕ್ರಿಯಾಪದ. ಆರನೇ ಉದಾಹರಣೆ, ಮಕ್ಕಳು ನಾಟಕ ಪ್ರದರ್ಶನ ಮಾಡಿದರು. ಮಕ್ಕಳು ಕರ್ತೃ, ನಾಟಕ ಪ್ರದರ್ಶನ ಕರ್ಮ, ಮಾಡಿದರು ಕ್ರಿಯಾಪದ. ಏಳನೇ ಉದಾಹರಣೆ, ದರ್ಶನ್ ಸಿನಿಮಾ ನೋಡಿದನು. ದರ್ಶನ್ ಕರ್ತೃಪದ, ಸಿನಿಮಾ ಕರ್ಮಪದ, ನೋಡಿದನು ಕ್ರಿಯಾಪದ. ಎಂಟನೇ ವಾಕ್ಯ, ಪಾಠವನ್ನು ಮಕ್ಕಳು ಓದಿದರು. ಪಾಠವನ್ನು ಕರ್ತೃಪದ, ಮಕ್ಕಳು ಪಾಠವನ್ನು ಮಕ್ಕಳು ಕರ್ತೃಪದ, ಪಾಠವನ್ನು ಕರ್ಮಪದ, ಓದಿದರು ಕ್ರಿಯಾಪದ. ಒಂಬತ್ತು,